ತಾಲೂಕಿನ ಯಡಿಯೂರು ನಿವಾಸಿ ಅನಿತಾ 27 ವರ್ಷ ಎಂಬುವರೇ ಸಾವನ್ನಪ್ಪಿದ ಮಹಿಳೆಯಾಗಿದ್ದಾರೆ. ಬೇಲೂರು ತಾಲೂಕಿನ ಮೂರೇಹಳ್ಳಿ ಗ್ರಾಮದ ಪತಿ ಯೋಗೇಶ್ ಎಂಬಾತನೇ ಪತ್ನಿ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆಂದು ಆರೋಪಿಸಲಾಗಿದ್ದು ಸಂಬಂಧಿಕರು ದೂರು ಆಗಿದೆ. ಬೇಲೂರು ತಾಲೂಕು ಮೂರೇಹಳ್ಳಿ ಗ್ರಾಮದ ಅನಿತಾ ಎಂಬುವರು ಕಳೆದ 8 ವರ್ಷದ ಹಿಂದೆಯಷ್ಟೇ ಮದುವೆ ಮಾಡಲಾಗಿತ್ತು. ಪ್ರತಿನಿತ್ಯವೂ ಪತ್ನಿ ಮೇಲೆ ಗಲಾಟೆ ಮಾಡುತ್ತಿದ್ದ ಪತಿ ಯೋಗೇಶ್ ಆತ ನಿನ್ನೆ ರಾತ್ರಿ ಮನಬಂದಂತೆ ಪತ್ನಿ ಮೇಲೆ ಹಲ್ಲೆ ಮಾಡಿದ್ನ. ಪತಿಯ ಹಲ್ಲೆಯಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅನಿತಾಳನ್ನ ಆಸ್ಪತ್ರೆಗೆ ಕರೆತಂದರೂ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾಳೆ. ವಿಷಯ ತಿಳಿದ ಸಂಬಂಧಿಕರು ಆಸ್ಪತ್ರೆ ಬಳಿ ಜಮಾಯಿಸಿದ್ರು. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕೂಡಲೇ ಆರೋಪಿ ಪತಿಯನ್ನ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ದಾರೆ. ವಿಚಾರ ತಿಳಿದ ಹಾಸನದ ಬಡಾವಣೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಎಂದು ತಿಳಿಸಲಾಗಿದೆ. ನಮ್ದು ಮೂರಳ್ಳಿ ಬೇಲೂರು ತಾಲೂಕು 12 ಗಂಟೆಯಲ್ಲಿ ಸಾರು ಫೋನ್ ಮಾಡಿದ್ರು. ಅಮ್ಮ ನನ್ನ ಹುಷಾರಿಲ್ಲ ಅಮ್ಮ, ನನಗೆ ಊಟ ಎಕ್ಕು ಅಂತ ಹೊಡಿತಿದ್ದಾನೆ ಕಣಮ್ಮ. ಅಮ್ಮ ಎಲ್ಲಿ ಹೊಡಿತಿದ್ದಾನೆ ಕಣಮ್ಮ, ಬಾರಮ್ಮ ಅಂತ ಕರೆದ್ರು ಗಂಡ. ಅವಾಗ ಹೇಳ್ದೆ ನಾನು, ಯಾಕಪ್ಪ ಹೇಗು ಹೊಡಿತೀಯ, ಸೂಳೆ ಮುಂಡೆ ಊಟ ಎಕ್ತಿಲ್ಲ ಮಲಗಿದಾಳೆ ಅಂತ ಹೇಳ್ದ. ಆಮೇಲೆ ಅನ್ಬೇಕಾದ್ರೆ ನಿನ್ನ ಮಗಳು ಸತ್ತೋಗ್ಯಾಳೆ, ಬಂದು ಹಣ ತಗೊಂಡೋಗೆ, ನಿನ್ನ ತಾಯಿನಕ್ಕೆ ಸೂಳೆ ಮುಂಡೆ ಅಂತೇಳಿ ಫೋನಲ್ಲಿ ಹೇಳ್ದೆ ಸರ. ಎಂಟು ವರ್ಷ ಆಯ್ತೇನಾ, ಯಡೂರು ಇಲ್ಲ ಹಾಸನದ ಹತ್ರ ಯಡೂರು, ಮಕ್ಕಳು 4 ವರ್ಷ ಮಾಡಿದ್ದಾನೆ. ಅವಾಗ ಅಷ್ಟು ಫೋನ್ ಮಾಡಿದ್ಲು. ಫೋನ್ ಮಾಡ್ಬೇಕಾದ್ರೆ ಯಾಕೆ ಹೊಡಿತಾನೆ, ಮಗು ಇಲ್ವಾ ನಿನ್ನ ಹತ್ರ ಅಲ್ಲಿ, ಮಗು ನಮ್ಮ ಹತ್ರಿಗೆ ಕರ್ಕೋಗಿರೋ ಕಣಮ್ಮ, ನನಗೆ ಹುಷಾರಿಲ್ಲ, ನನಗೆ ಎದ್ದೋಳಕ್ಕೆ ಆಗ್ತಾಯಿಲ್ಲ, ಊಟ ಎಕ್ಬಾ ಅಂತೇಳಿ ಹೊಡಿತಿದ್ದಾನೆ ಕಣಮ್ಮ ಅಂತ ಹೇಳಿದ್ಲು. ಆಮೇಲೆ ಅಕ್ಕನ ಮನೆಗೆ ಹೋಗು ನೀನು, ನಿಮ್ಮ ಅತ್ತಿಗೆಯವ್ರ ಮನೆಗೆ ಹೋಗು ಅಂತ ಹೇಳಿದೆ. ನಾನು ಹೆಂಗೆ ಹೋಗ್ಲಮ್ಮ, ನಾನು ಹೋಗೋಕ್ಕೆ ಬಿಡ್ತೇ ಇಲ್ಲ ಅಂತ ಹೇಳಿದ್ಲು. ಆಮೇಲೆ ನಾನು ಸಣ್ಣ ಮಗಳಿಗೆ ಫೋನ್ ಮಾಡಿದೆ, ಅವಳನ್ನ ತುರುವೆ ಕೇಳಿಕೊಟ್ಟಿನಿ, ಅವ್ರ ನಂಬರ್ ಇಲ್ಲ ಮಗಳೇ, ನೀನು ಅವ್ರ ಅಕ್ಕಗೆ ಫೋನ್ ಮಾಡು, ನನ್ನ ಮಗಳು ಕರ್ಕೋಗ್ಲಿ, ಯೋಗ ಹೊಡಿತಿದ್ದೇನೆ ಅಂತೆ ಅಂತ ಹೇಳಿದೆ. ಆವಾಗ ಅವಳೇನು ಮಾಡಿದ್ಲು, ಬಂದು ಫೋನ್ ಮಾಡಿದ್ಲು. ಫೋನ್ ಮಾಡ್ಬೇಕಾದ್ರೆ ನಾನು ಮಗ ಕರ್ಕೊಂಬಂಗಿನ ಕಣಮ್ಮ, ಸದ್ದು ಹಂಗಾರೆ ಹೋಗಿ ನೋಡ್ತೀನಿ ಅಂತ ಹೇಳಿದರು. ಹೋಗಿ ನೋಡ್ಬೇಕಾದ್ರೆ ನಿನ್ನ ಮಗಳಿಲ್ಲ ಕಣಮ್ಮ ಅಂತ ಹೇಳಿ ಮತ್ತಿರುಗ ಫೋನ್ ಮಾಡಿರೋ ಸರ. ಮಾಡ್ತಾಯಿದ್ರು ಸರ್ ತುಂಬ, ನಮ್ಮ ಹತ್ರ ನಮ್ಮ ಇದ್ರಿಗೇನು ಕುಡಿತಿರ್ಲಿಲ್ಲ, ಕರ್ಕೊಂಡೋಗಿ ಇಟ್ಕೊಂಡಿದ್ದೆ ಸರ್ ನಾನು ಅಲ್ಲಯ್ಯ. ಮೂರು ದಿವ್ಸಕ್ಕೆ ಬರೋನು ಅವ್ರ ಅಪ್ಪ ಅಮ್ಮಗೆ ಹುಷಾರಿರಲಿಲ್ಲ. ಅಮ್ಮ ಒಂದು 20 ದಿವಸ ರೋಗಿ ಬಾ, ನೀನು ಬಂದರೆ ಬಂದಂಗೆ ಇಲ್ದವಾದ್ರೆ ನಿನ್ನವ ನಾವು ಸೇರ್ಸಲ್ಲ, ನಮ್ಮ ಅಮ್ಮ ಸತ್ತೋಕಾಗಲೇ ಬಾ ಅಂತ ಹೇಳ್ಬಿಟ್ಟು ಅವ್ರು 6 ಜನ ತಂದು ಬಂದು ಅವ್ರು ಕರ್ಕೊಬಂದ್ರು. ಒಂದು 5-6 ಜನ ಬಂದಿದ್ರು. ಅವ್ರು ನಾಳೆಗೆ ಏನಾರ ನನ್ನ ಮಗಿಗೆ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರೆ, ನಾವು ನೋಡ್ಕೊಂತೀವಿ ನಮ್ಮ ಮಗ ಅಂತಾನಲ್ಲ, ನನ್ನ ತಮ್ಮ ಅಂತಾನಲ್ಲ ಅಂದು ಸರ್. ನನ್ನ ಮಗ ಮಾಡಿದಾರೆ ಬ್ಯಾಡಮ್ಮ ಅಂದ್ಬಿಟ್ಟು ಒಂದು ಗೊತ್ತು ಹೊತ್ತು ಏನು ಮಾಡೋರೆ ಗೊತ್ತಿಲ್ಲ ಸರ್. ಇವಾಗಿ ಬಟ್ಟೆಲ್ಲ ಬಿಚ್ಚಿ ನೋಡ್ಬೇಕಾದ್ರೆ ಏನು ಗಾಯ ಇಲ್ಲ, ಏನು ಅವಳೇ ಕಳಿಸಿದ್ದಾರೆ. ಅವಳು ಹೇಳಿದ್ಲು, ಅವಳು ಹೇಳಿದ ಮೇಲೆ ನಾನು ಇಲ್ಲಿ ಬಂದಿದ್ದೆ ಸರ್. ನನ್ನ ಹೊಡಿತಿದ್ದೇನೆ ಬಾರಮ್ಮ ಅನ್ನೋತ್ತಿಗೆ ನಾವು ಬಂದಿದ್ದು 12 ಗಂಟೆಯಿಂದ. ಮತ್ತೆ ಏನು ಅವಳು ಹೇಳಿದ್ದು ಅಷ್ಟೇ, ನಾನು ಮಾಡಿತಿದ್ದೇನೆ ಬಾರಮ್ಮ, ನನ್ನ ಉಳಿಸ್ಗೆ ಬಾರಮ್ಮ, ನಾನು ಮಾಡಿತಿದ್ದೇನೆ, ನಂಗೆ ಎದ್ದಳಕ್ಕಾಗಲ್ಲ ಅಂತ ಹೇಳಿದ್ರು. ಮೊದ್ಲಿನ ಮಗು ಅಂತ ಇರೋಯ್ತು ಗೊತ್ತಿಲ್ಲ ಸರ್. ಅವರೇ ಕರ್ಕೊ ಬಂದು ಅಡ್ಮಿಷನ್ ಮಾಡ್ಯಾರ ಸರ್. ನಾವು ಬಂದಿಲ್ಲಿಗೆ ಅವನಿಗೇನು ಸಿಕ್ಕ ಆಗ್ಬೇಕು, ನನ್ನ ಮಗಳ ಜೊತೆಲೆ ಅವನು ಸಾಯ್ಬೇಕು ಸರ್. ಅವನು ಬೇಡ, ನನ್ನ ಮಗಳ ಜೊತೆಲೆ ಅವ್ನು ಸಾಯ್ಬೇಕು. ನನ್ನ ಮಗಳು ಫೋನ್ ಮಾಡಿ ಸತ್ತೋಗಿದ್ದಾಳೆ ಅಮ್ಮ, ನನ್ನ ಹೊಡಿತಿದ್ದಾನೆ, ಚಪ್ಪಲಿಗೆ ಹೊಡ್ದಕ್ಕ ನಮ್ಮ ಬಾರಮ್ಮ ಅಂತ ನನ್ನ ಮಗ. ಅಯ್ಯೋ ಸ್ವಾಮಿ, ಅವನಿರೋದು ನನ್ನ ಹೆಸರು ದ್ರಾಕ್ಷಿ ಸರ. ಏನು ಗೊತ್ತಾಗ್ತದೆ?
ಬರ್ಲಿಕ್ಕೆ.